Welcome to Shah Blue Heart YouTube channel in Darvanagiri. MRD Langere Group Darvanagiri Hubballi. Its video for only purpose to inform Darvanagiri people to take advantage of direct journey to Vishalghat. Hi guys, welcome to Shah Blue Heart YouTube channel in Darvanagiri. ಬನ್ನಿ ವೀಕ್ಷಕರೇ, ಇವತ್ತಿನ ವಿಷಯ ದಾವಣಗೆರೆಯಿಂದ ವಿಶಾಲಗಡಕ್ಕೆ ಹೋಗುವಂತಹ ಪ್ರಯಾಣಿಕರಿಗೆ ಒಂದು ಸಿಹಿ ಸುದ್ದಿ. ಈ ಒಂದು ವಿಶಾಲಗಡಕ್ಕೆ ಹೋಗುವಂತಹ ಕಾರ್ಯಕ್ರಮದಲ್ಲಿ ಒಂದು ಉದ್ಘಾಟನೆ ನಡೆಯಲಿದೆ. ಹೊಸದಾಗಿ ಒಂದು ನೂತನ ಬಸ್ಸನ್ನು ಇವತ್ತಿಂದ ಸೇವೆ ಕೊಡ್ತಾ ಇದ್ದಾರೆ. ಈ ಒಂದು ಉದ್ಘಾಟನೆಗೆ ದಾವಣಗೆರೆಯ KSRTCಯ DCಗಳಾದಂತಹ ಅಬ್ದುಲ್ ಖುದ್ದೂಸ್ ಅವರು ಹಾಗೂ ದಾವಣಗೆರೆಯ ತಂಜಿಮುಲ್ ಮುಸ್ಲಿಮಿನ್ ಫಂಡ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಶ್ರೀಯುತ ಹಾಜಿ ಸೈಯದ್ ಹಾಜಿ ಸಾದಿಕ್ ಪಲೋನ್ರವರು ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ನೀಡಿದ್ದಾರೆ. ಬನ್ನಿ ವೀಕ್ಷಿಸೋಣ. ಬನ್ನಿ ವೀಕ್ಷಕರೇ, ಇವತ್ತು ಈ ಒಂದು ಬಸ್ಸನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಉದ್ಘಾಟನೆ ನಂತರ ಈ ಒಂದು KSRTCಯ DCಗಳಾದಂತಹ ಶ್ರೀ ಅಬ್ದುಲ್ ಖುದ್ದೂಸ್ ಅವರು ಒಂದೆರಡು ಮಾತಾಡ್ತಾರೆ, ಬನ್ನಿ ಕೇಳೋಣ. ಸರ್, ಇವತ್ತು ದಾವಣಗೆರೆಯಿಂದ ವಿಶಾಲಗಡಕ್ಕೆ ಬಸ್ ಸೇವೆಯನ್ನು ಆರಂಭಿಸಿದ್ರೆ ಪ್ರಯಾಣಿಕರಿಗಾಗಿ, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಇದನ್ನು ನಮ್ಮ ಈ ಒಂದು ದಾವಣಗೆರೆ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ ಸುತ್ತಮುತ್ತಲಿನ ಎಲ್ಲ ಒಂದು ಯಾರು ಪ್ರಯಾಣಿಕರಿದ್ದಾರೆ ಅವರೆಲ್ಲರಿಗೂ ಕೂಡ ಅನುಕೂಲವಾಗಲಿ. ಹುಬ್ಬಳ್ಳಿ ಈ ಬಸ್ಸು ಹುಬ್ಬಳ್ಳಿ ಮುಖಾಂತರ, ಬೆಳಗಾಂ ಮುಖಾಂತರ, ಕೊಲ್ಲಾಪುರ ಮುಖಾಂತರ ವಿಶಾಲಗಡ ಸೇರ್ತದೆ. ಸೊ ಇದರ ಉಪಯೋಗನ ಎಲ್ಲರೂ ಪಡೆದುಕೊಳ್ಬೇಕು. ಹಾಗಾಗಿ ಮತ್ತು ಸುರಕ್ಷತೆಯ ಪ್ರಯಾಣ ಅನ್ನೋದು ನಮ್ಮ ಒಂದು ಧ್ಯೇಯ. ಏನಂದ್ರೆ ಪ್ರಯಾಣಿಕನೇ ದೊರೆ ಅಂತ ನಾವು ಏನು ಸ್ಲೋಗನ್ನಿಂದ ನಾವು ಬಸ್ ಸಾರಿಗೆ ಸೌಲಭ್ಯ ನಾವು ಮಾಡ್ತೇವೆ, ಅದನ್ನೆಲ್ಲರೂ ಸೌಲಭ್ಯನ ಉಪಯೋಗಿಸ್ಕೊಳ್ಳಿ ಅಂತಲೇ ನಾವು ಇದನ್ನು ಇದು ಮಾಡಿದ್ದೇವೆ. ಸರ್, ಈ ಹಿಂದೆ ಈ ಒಂದು ಸೌಲಭ್ಯ ಇರಲಿಲ್ಲ, ಇದು ಯಾವ ಥರ ನಿಮ್ಮ ಒಂದು ಮೈಂಡಿಗೆ ಬಂತು ಸರ್? ಇದು ಇಲ್ಲ, ಹಿಂದೆ ಇದರ ಸೌಲಭ್ಯ ಇತ್ತು ಬಹಳ ವರ್ಷಗಳ ಹಿಂದೆ. ಸೊ ಅದು ನಾನಾ ಕಾರಣಗಳಿಂದಾಗಿ ಅದರ ಒಂದು ಇದನ್ನು ಸೌಲಭ್ಯವನ್ನು ಕಡಿತಗೊಳಿಸಲಾಗಿತ್ತು. ಸೊ ಈಗ ಒಂದು ಬೇಡಿಕೆ ಒಂದು ಚೆನ್ನಾಗಿ ಬಂದಿರೋ ಒಂದು ಹಿನ್ನೆಲೆಯಲ್ಲಿ ಅದನ್ನು ಪುನರಾರಂಭ ಮಾಡಲಾಗಿದೆ. ಸೊ ಮುಂದೆ ಇದನ್ನೇ ಇದೇ ಥರನೇ ಬೇಡಿಕೆ ಚೆನ್ನಾಗಿತ್ತು ಅಂತೇಳಿ ಮುಂದುವರಿಸ್ತಕ್ಕಂಥ ಒಂದು ಯೋಜನೆಯೂ ಇದೆ, ನೋಡಬೇಕು ಅದನ್ನು. ಇನ್ನೂ ಹೆಚ್ಚಿನ ಬಸ್ಗಳನ್ನು ಅದು ಈ ಒಂದು ಪ್ರಾಯೋಗಿಕವಾಗಿ ನಾವು ಚಾಲನೆ ಮಾಡಿರ್ತಕ್ಕಂಥದ್ದು. ಸೊ ಅದರ ಬೇಸ್ ಮೇಲೆ ಮುಂದಿನ ಒಂದು ಇದನ್ನು ಯೋಜನೆ ಕೂಡ ಕಾರ್ಯಗತ ಆಗುತ್ತೆ. ಧನ್ಯವಾದಗಳು. ಈಗ ನಮ್ಮ ದಾವಣಗೆರೆಯ ತಂಜಿಮುಲ್ ಮುಸ್ಲಿಮಿನ್ ಫಂಡ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಸಾದಿಕ್ ಪಲೋನ್ರವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಇವತ್ತು ದಾವಣಗೆರೆಯ KSRTC ಜಿಲ್ಲಾಧಿಕಾರಿಗಳಾದಂತಹ ಅಬ್ದುಲ್ ಖುದ್ದೂಸ್ ಅವರು ಈ ಒಂದು ಸೇವೆಗೆ ಚಾಲನೆ ನೀಡಿದ್ದಾರೆ, ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಹೇಳ್ತೀರಾ? ತಂಜಿಮಿನ್ ಮುಸ್ಲಿಮಿನ್ ಫಂಡ್ ಅಸೋಸಿಯೇಷನ್ ಕಡೆಯಿಂದ ಉತ್ತರ ದಕ್ಷಿಣ ಮುಸಲ್ಮಾನರ ಪರವಾಗಿ ನಾನು ಪ್ರಥಮ ಬಾರಿಗೆ ಈ ಕರ್ನಾಟಕದ ಸರ್ಕಾರ ಮುಖ್ಯಮಂತ್ರಿಯವರಿಗೂ ಅವರ ಕೈ ತಳಗೆ ಸಾರಿಗೆ ಕೆಲಸ ಮಾಡ್ತಕ್ಕಂಥ ರೇವಣ್ಣವರಿಗೂ ಸರ್ಕಾರಿ ಅಧಿಕಾರಿಗಳು DC ಅವ್ರ ಕೈ ತಳಗೆ ಸಿಬ್ಬಂದಿಯವರು ಕೆಲಸ ಮಾಡೋರಿಗೆ ತುಂಬ ಹೃದಯದಿಂದ ನಾನು ಅಭಿನಂದನೆ ಸಲ್ಲಿಸ್ತೇನೆ. ವಿಶಾಲಗಡಕ್ಕೆ ಪ್ರಥಮ ಬಾರಿಗೆ ಇಲ್ಲಿ ನಮ್ಮ ದಾವಣಗೆರೆಯ ಗೌರ್ಮೆಂಟ್ ಡಿಪೋ ಬಸ್ ಸ್ಟ್ಯಾಂಡಿಂದ ಬಿಟ್ಟಿದ್ದಾರೆ. ಸಾರ್ವಜನಿಕರಿಗೆ ಅನುಕೂಲವಾಗಿ ಇದ್ರ ಮೇಲೆ ಒಲಿ ಅಲ್ಲ ಅವರು ಜಿಯಾರತ್ ಮಾಡಕೊಂಡು ಹೋಗೋಕ್ಕೋಸ್ಕರ ಬಸ್ ಬಿಟ್ಟಿದ್ದಾರೆ. ಖಂಡಿತವಾಗೂ ನಾನು ಅವ್ರಲ್ಲಿಂದ ಎಲ್ಲರಿಗೂ ಇದು ಸಲ್ಲಿಸ್ತೇನೆ. ಅಲ್ಲಿ ಹೋಗಿ ನಮ್ಮ ಊರಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ಭಾರತಿಗೆ ಆ ಒಲಿಯಲ್ಲಾರ ಹತ್ರ ಹೋಗಿ ಎಲ್ಲರಿಗೂ ಐಶ್ವರ್ಯ, ಮಳಿ, ಬೆಳಿ, ಆರೋಗ್ಯ, ವ್ಯವಹಾರ, ಶಾಂತಿ, ಅಣ್ಣ ತಮ್ಮಂದರು ಎಲ್ಲನ ಒಂದಾಗಿ ಬಾಳ್ಬೇಕಂತೇಳಿ ಬಸ್ನಾಗ ಹೋದವ್ರು ಎಲ್ಲರೂ ಆ ಒಲಿಯಲ್ಲ ಹತ್ರ ದುವಾ ಮಾಡ್ಬೇಕಂತೇಳಿ ನಾನು ಸಭೆಯಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಧನ್ಯವಾದಗಳು.
له ما في السماوات وما في الأرض من ذا الذي يشفع عنده إلا بإذن النبي يا أيها الذين آمنوا صلوا عليه وسلموا تسليما اللهم صل على سيدنا ومولانا محمد معدن الجود والكرم وآله وبارك وسلم برحمتك يا أرحم الراحمين الملك ريحان بابا विशाल गढ़ में आराम करने वाले आका की बारगाह में नजर है मौला कबूल फरमा और जुमला मरहुमीन मरहुमात मोमिनीन मोमिनात हम सब के आबा व अजदाद की रूहों को इसका सवाब अता फरमा। हजरत चमन शाह वली रतन शाह वली कड़क शाह वली गुलाब शाह वली जमाल शाह वली अलैहिर्रहमा की बारगाहों में नजर करते हैं मौला कबूल फरमा। ऐ रब्बे ज़ुल जलाल फातिहा ख्वानी की बरकत से इस नए सफ़र का आगाज़ किया जा रहा है, इस बस को शुरुआत की जा रही है मेरे मौला। बिस्मिल्लाह ख्वानी की बरकत से फातिहा ख्वानी की बरकत से इस बस को माला माल फरमा दे और इस बस में सफ़र करने वाले तमाम मुसाफिरों को हर किस्म की बलाओं से आफतों से हादिसों से परेशानियों से वबाओं से ಬನ್ನಿ ವೀಕ್ಷಕರೇ ಅದೇ ರೀತಿ ಎಂ ಆರ್ ಬಿ ಗ್ರೂಪ್ನ ಅಧ್ಯಕ್ಷರಾದಂತಹ ಹಮ್ಜದಲ್ಲಿ ಅವರಿದ್ದಾರೆ ಈ ಒಂದು ಬಸ್ನಲ್ಲಿ ಇವತ್ತು ಪ್ರಯಾಣ ಮಾಡ್ತಾ ಇದ್ದಾರೆ ಅವರು ಅವರಿಂದ ಈ ಒಂದು ಸಂದರ್ಭದಲ್ಲಿ ಏನು ಮಾತಾಡ್ತಾರೆ ಕೇಳಿ ನಮ್ಮನೆ ಸರ್ ಇವತ್ತು ಈ ಒಂದು ಬಸ್ಸನ್ನು ದಾವಣಗೆರೆಯ ನಿಯಂತ್ರಣ ಅಧಿಕಾರಿಗಳು ಒಂದು ಉದ್ಘಾಟನೆ ಮಾಡಿದ್ದಾರೆ, ಹಾಗೆ ನೀವು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆತ್ಮೀಯ ಎಲ್ಲ ಕನ್ನಡಿಗರಿಗೂ ಹಾಗೂ ಹಿಂದೂ ಹಾಗೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ನನ್ನ ಸಹೋದರರಿಗೆ ನಮಸ್ಕಾರ ಹೇಳುತ್ತಾ, ಮೊಟ್ಟ ಮೊದಲನೆಯದಾಗಿ ದಾವಣಗೆರೆ ಡಿಪೋ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯವರಿಗೆ ನಮ್ಮ ಸಮಾಜದ ಪರವಾಗಿ ಹಾಗೂ ಎಲ್ಲ ನಮ್ಮ ಭಕ್ತಾದಿಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲುತ್ತಾ, ಅದೇ ರೀತಿ ಸುಮಾರು ದಿನ ವರ್ಷದಿಂದ ಐತೆಲ್ಲ ನಾವು ಇಪ್ಪತ್ತು ವರ್ಷದಿಂದ ನಾನು ಹೋಗ್ತಾ ಬರ್ತಾ ಇದ್ದೀನಿ. ಭಾಳ ಹೇಳ್ಬೇಕಂತ ಹೇಳಿದ್ರೆ ಐತೆಲ್ಲ ಹಿರೇಕೆರೆ ಡಿಪೋದಿಂದ ರಾಣೆಬೆನ್ನೂರು ಡಿಪೋಗೆ ಒಂದು ಗಾಡಿ ಬರುತ್ತೆ ಬೆಳಗ್ಗೆ 9 ಗಂಟೆಗೆ ಹೋಗುತ್ತೆ, ಆನಂತರ ಸವಣೂರು ಡಿಪೋದ ಗಾಡಿ ಇದೆ ಅಲ್ಲಿ, ಆನಂತರ ಇನ್ನೊಂದು ಹಾನಗಲ್ ಡಿಪೋದ ಒಂದು ಗಾಡಿ ಇದೆ. ಈ ಥರ ಆಯ್ತಲ್ಲ ದಾವಣಗೆರೆಯವರಿಗೆ ಯಾರಿಗೂ ಹರಿಹರ ಆಗಲಿ ದಾವಣಗೆರೆ ಆಗಲಿ ಚಿತ್ರದುರ್ಗ ಆಗಲಿ ಇವರು ಯಾರು ಚನ್ನಗಿರಿ ಆಗಲಿ ನಮ್ಮ ಸುತ್ತಮುತ್ತ ದಾವಣಗೆರೆ ಜಿಲ್ಲೆಗೆ ಯಾವುದು ಅನಾನುಕೂಲ ಇತ್ತು ಹೇಳಬೇಕಂದ್ರೆ ಈಗ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾನು ಆಯ್ತಲ್ಲ ಇನ್ನೊಂದು ಸಲ ಆಯ್ತಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ನೋಡಿರಿ ಈಗ ಹಾಲಿ ಇವರು ನನ್ನ ಅಕ್ಕಪಕ್ಕದಾಗ ನಿಂತ್ಕೊಂಡಿದ್ದಾರೆ, ಇವರು ವಿಶಾಲಗಢ ಮಲ್ಲಿಕ್ ರಿಹಾನ್ ದರ್ಬಾರ್ಗೆ ಐತಲ್ಲ ಹೋಗರೆ ಭಕ್ತಾದಿಗಳು ನಿಂತ್ಕೊಂಡಿದ್ದಾರೆ. ಸುಮಾರು ಈಗ ಒಂದು 8 ಜನ 15 ಜನ ಇಲ್ಲಿಂದ ಹೊರಡ್ತಾಯಿದ್ದಾರೆ ನನ್ನ ಜೊತೆಗೆ, ಅವ್ರಿಗೂ ಕೂಡ ಆಯ್ತಲ್ಲ ನಾನು ಭಾಳ ಇಲ್ಲಿ ಮೆಚ್ಚಿಗೆ ಭಾರಿ ಒಳ್ಳೆ ಕೆಲಸ ಮಾಡಿದೆಯಪ್ಪ ನೀವು ಎಮ್ ಆರ್ ಬಿಗೂ ನಿಮ್ಮ ಗ್ರೂಪಿಂದ ಆಯ್ತಾ ನಿಮ್ಮ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀವಿ ಅಂತ ಸುಮಾರು ಜನ ಹೇಳಿದ್ದಾರೆ. ದೇವರೈತಲ್ಲ ಎಲ್ಲರಿಗೆ ಐತಲ್ಲ ಒಳ್ಳೇದು ಮಾಡಲಿ ಅಂತೇಳಿ ಹಜರತ್ ಮಲಿಕ್ ರಿಹಾನ್ ಮಿರಾನ್ ಸಾಬ್ ರಹಮತ್ತುಲ್ಲಾ ಅಲಿ ವಿಶಾಲಗಢ ಇವು ದರ್ಗಾಗೆ ಐತಲ್ಲ ಎಲ್ಲ ಭಕ್ತಾದಿಗಳಿಗೆ ನಾನು ನನ್ನ ಮನಸಾರೆ ಈ ಥರ ಹೃತ್ಪೂರ್ವಕದಿಂದ ಅಭಿನಂದನೆ ಸಲ್ಲಿಸ್ತೇನೆ, ಅವಾಗ ಸುಸ್ವಾಗತಿಸ್ತೇನೆ. ಅದೇ ರೀತಿ ದಾವಣಗೆರೆಯಿಂದ ಹೋಗುವ ಯಾರೇ ಆಗಲಿ, ಯಾರ ನಿವಾಸಿ ಆಗಲಿ, ಹಿಂದೂ ಆಗಲಿ, ಕ್ರೈಸ್ತ ಆಗಲಿ, ಮುಸಲ್ಮಾನ್ ಬಾ ಯಾರೇ ಆಗಲಿ, ಎಲ್ಲ ನಮ್ಮ ಸಹೋದರರಿಗೆ ಅಲ್ಲಿ ಯಾವುದೈತೆಲ್ಲ ಕೊಂದೆ ಕೊರತೆ ಆಗಲಿಲ್ಲದಂಗೆ ನೋಡ್ಕೊಂತೀವಿ ಅಂತೇಳಿ ನಾನು ಈ ಸಭೆಯಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ವಂದನೆಗಳು. ಬನ್ನಿ ವೀಕ್ಷಕರೇ, ಈ ಒಂದು ಬಸ್ನ ಚಾಲಕರ ನೀವು ತೆಗೆದರೆ ಬನ್ನಿ ಮಾತಾಡೋಣ. ಸರ್, ಇವತ್ತೊಂದು ಹೊಸದಾಗಿ ಚಾಲನೆ ಕೊಟ್ಟಿದ್ದಾರೆ ನಮ್ಮ ಡಿ ಸಿ ಅವರು, ಈ ಒಂದು ರೂಟ್ನಲ್ಲಿ ತಾವು ಹೇಗೆ ಹೋಗ್ತೀರಾ, ಎಷ್ಟೊತ್ತಿಗೆ ತಲುಪ್ತೀರಾ ಅಲ್ಲಿ? ಸರ್, ನಾವು ಇಲ್ಲಿ ಬಿಡೋದು 6:45 ಬಿಡೋದು. ನಾವು ಇಲ್ಲಿ ರಾಣಿಮರಿಂದ ಹುಬ್ಬಳ್ಳಿ, ಹುಬ್ಬಳ್ಳಿಯಿಂದ ಬೆಳಗಾಮ, ಬೆಳಗಾಮಿಂದ ಕೊಲ್ಲಾಪುರ ಮಾರ್ಗವಾಗಿ ನಾವು ವಿಶಾಲಗಢ ಮಾಡುತ್ತೇವೆ. ಬೆಳಗ್ಗೆ ಎಷ್ಟು ಗಂಟೆಗೆ ತಲುಪ್ತೀರಿ ತಾವು? ಬೆಳಗ್ಗೆ ನಾವು 5:30 ಮುಟ್ತೇವೆ. ಬನ್ನಿ ವೀಕ್ಷಕರೇ, ಈಗ ಮೊಟ್ಟ ಮೊದಲನೇದಾಗಿ ಒಂದು ಟಿಕೆಟ್ ತಗೊಳ್ಳುವಂಥ ಕಾರ್ಯಕ್ರಮ ಎಂ ಆರ್ ಗ್ರೂಪಿಂದ ನಡೀತಾ ಇದೆ, ಬನ್ನಿ ವೀಕ್ಷಿಸೋಣ. ಸರ್ ನಮಸ್ಕಾರ ಸರ್, ವಿಶಾಲಗಢಕ್ಕೆ ಹೋಗ್ಬೇಕು, ಒಂದು ಟಿಕೆಟ್ ಕೊಡ್ರಿ. ನೋಡಿ 457 ರೂಪಾಯಿ ನನ್ನ ಭಕ್ತಾದಿಗಳು ಐತಲ್ಲ ದಯವಿಟ್ಟು ಅದು ಗಮನಿಸಬೇಕು. ದಾವಣಗೆರೆ ಟು ವಿಶಾಲಗಢ ಸರ್. ಚೇಂಜ್, ಧನ್ಯವಾದ ಸರ್. ಸರ್ ನಮ್ಮ ಕಡೆಯಿಂದ ಇದೆ ನಿಮಗೆ ಟೀ ಕಾಫಿಗೆ ಖುಷಿಯಿಂದ ಇವತ್ತು ಬಸ್ ಬಿಟ್ಟಿದ್ದಾರೆ ಅಂತೇಳಿ. ದಾವಣಗೆರೆಯಿಂದ ವಿಶಾಲಗಢಕ್ಕೆ ಒಂದು ಬಸ್ ಬಿಟ್ಟಿದ್ದಾರೆ, ಇದರಲ್ಲಿ ನೀವು ಈಗ ಪ್ರಥಮ ಬಾರಿಗೆ ನೀವು ಸಂಚರಿಸ್ತಾ ಇದ್ದೀರ ಕಂಡಕ್ಟರ್ ಆಗಿ, ಈಗ ಮೊದಲನೇ ಟಿಕೆಟ್ ತಗೊಂಡಿದ್ದಾರೆ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಭಾಳ ಖುಷಿ ಆಗ್ತಾ ಇದೆ ಸರ್. ನಾವು ದಾವಣಗೆರೆ ಘಟಕದ ದಾವಣಗೆರೆ ಡಿವಿಷನಿಂದ ಹರಿಹರ ಘಟಕದಲ್ಲಿ ಪ್ರಥಮ ಬಾರಿಗೆ ನಾವು ದಾವಣಗೆರೆ ಡಿವಿಷನಿಂದ ಹರಿಹರ ಘಟಕದಿಂದ ಹೊಸದಾಗಿ ರೂಟ್ ಚಲೋ ಮಾಡಿದ್ದಾರೆ, ನಮಗೆ ಭಾಳ ಖುಷಿಯಾಯಿತು. ಒಂದೇ ಪ್ರಶ್ನೆ ದಿನದಲ್ಲೇ ಒಂದು 10-12 ಜನ ಪ್ಯಾಸೆಂಜರ್ ಇದ್ದಾರೆ, ಪ್ರಯಾಣಿಕರು, ನನಗೆ ಭಾಳ ಖುಷಿ ಆಗ್ತಾ ಇದೆ. ಮುಂದೆ ಹೋಗ್ತಾನೆ ಸಿಗ್ಬೋದು, ಇದೇ ರೀತಿ ಪ್ರಯಾಣಿಕರು ಸಹಕರಿಸಬೇಕು ಅಂತ ನಾನು ನಿಮಗೆ. ಸರ್, ಈಗ ಇಲ್ಲಿಂದ ಯಾವ ಟೈಮಿಗೆ ಬಿಡ್ತಾರೆ ಇಲ್ಲಿಂದ? ಸರ್ 6:45 ಅಲ್ಲಿ ತಲುಪೋದು. ಅಲ್ಲಿ ತಲುಪೋದು ಸುಮಾರು 5:30 ಬೆಳಗಿನ ಜಾವ 6 ಗಂಟೆ ಆಗುತ್ತೆ. ಸಂಜೆ ಅಲ್ಲಿಂದ ಬಿಡೋದು ಮತ್ತೆ 5:45 ಸರ್. ಇಲ್ಲಿ ತಲುಪೋದು ಬೆಳಗಿನ ಜಾವ 6 ಗಂಟೆ ಆಗುತ್ತೆ ಸರ್.
ಇದು ಈ ಒಂದು ನಿರ್ವಾಹಕರ ಮಾತುಗಳು ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನು ಬನ್ನಿ ವೀಕ್ಷಕರೇ. ಇದು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಲೈಕ್ ಅದರಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶಾಪ್ ಲೋಟ್ ಯೂಟ್ಯೂಬ್ ಚಾನಲ್ನಿಂದ ದಾವಣಗೆರೆ. ಧನ್ಯವಾದಗಳು.